24 ಗೆ ಸ್ವಾಗತ. ರಾಯಚೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ 73ನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸುವ ಸಮಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಯಬೇಕು, ಇಲ್ಲದಿದ್ದರೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ ಎಂದು ಹೇಳುವ ಮೂಲಕ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ತಲೆ ತಗ್ಗಿಸುವಂತಾಗಿದೆ. ಇಂತ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡು ನೊಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ ಇವರಿಗೆ ಸಂವಿಧಾನ ಬರೆದಂತಹ ಮಹಾನ ವ್ಯಕ್ತಿಯ ಬಗ್ಗೆ ಏಕೆ ಗೌರವ ಮೂಡಲಿಲ್ಲ ಎಂಬುದೇ ಪ್ರಶ್ನಾತೀತ ಎಂದು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಿಎಂ ಪಾಟೀಲ್ ತೀವ್ರವಾಗಿ ಖಂಡಿಸಿದ್ದು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಏನು ಒಂದು ಭಾವಚಿತ್ರಕ್ಕೆ ಮೊನ್ನೆ ನಡೆದಂತಹ ಗಣರಾಜ್ಯೋತ್ಸವ ದಿನದಂದು ರೈಚೂರಿನ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ ಗೌಡರು ಏನಿದ್ದಾರೆ, ಭಾರತ ಸಂವಿಧಾನಕ್ಕೆ ಅಗೌರವ ತೋರಿ ಹಾಗೂ ಸಂವಿಧಾನ ಶಿಲ್ಪಿಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ್ದು ಇವತ್ತಿನ ದಿನ ರಾಜ್ಯಾದ್ಯಂತ ಆ ಒಂದು ಕಾರ್ಯವನ್ನು ಧಿಕ್ಕರಿಸಿ ವಿರೋಧಿಸಿ ಬೀದಿಗಿಳಿದು ಹೋರಾಟಗಳನ್ನು ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಪ್ರಜ್ಞಾವಂತರಾದ ಮಾನ್ಯ ನ್ಯಾಯಾಧೀಶರಿಂದಲೇ ಇಂತಹ ಕಾರ್ಯಚಟುವಟಿಕೆಗಳು ನಡೆದರೆ ಇನ್ನು ಸಮಾಜ ಯಾವ ರೀತಿ ನಡೆದುಕೊಳ್ಬೇಕಾಗುತ್ತೆ, ಏನು ಒಂದು ಘನತೆ ಗೌರವವನ್ನು ಇಟ್ಟುಕೊಂಡಂತಹ ನ್ಯಾಯಾಲಯಗಳು, ಆ ನ್ಯಾಯಾಲಯಗಳನ್ನು ನಡೆಸಿಕೊಂಡು ಹೋಗುವಂತಹ ನ್ಯಾಯಾಧೀಶರು ಸರಿಯಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಇವತ್ತಿನ ದಿನ ಭಗವದ್ಗೀತೆಯನ್ನು ಇಡಿಸಿ ಮುಟ್ಟಿಸಿ ಪ್ರಮಾಣ ವಚನ ಮಾಡುತ್ತಾರೆಯೋ ಅದೇ ರೀತಿ ಸಂವಿಧಾನದ ಅಡಿಯಲ್ಲಿ ಕಾನೂನುಗಳನ್ನು ತರುವುದರ ಮುಖಾಂತರ ಇವತ್ತ ಭಾರತ ದೇಶದ ಪ್ರತಿಯೊಬ್ಬ ನೊಂದ ಪ್ರಜೆಗಳಿಗೆ ನ್ಯಾಯ ಕೊಡಿಸುವಂತಹ ಏನು ನ್ಯಾಯಾಲಯಗಳಿವೆ ಅಂತ ನ್ಯಾಯಾಲಯಗಳ ಮುಖಂಡರಿಂದಲೇ ಸಂವಿಧಾನಕ್ಕೆ ಅಗೌರವ ತೋರುತ್ತಿರುವುದು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಮೊನ್ನೆ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕವು ಸಹಿತ ಮಾನ್ಯ ನ್ಯಾಯಾಧೀಶರ ಕಾರ್ಯವೈಖರಿಯನ್ನ ನಿಜವಾಗಲೂ ಖಂಡಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ಅಳವಡಿಸಿಕೊಂಡು ಹೋಗಲಿಕ್ಕೆ ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿ ಇಡೀ ಪ್ರಪಂಚ ಭಾರತದ ಕಡೆಗೆ ತಿರುಗಿ ನೋಡುವಂತ ಏನು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದೇಶಕ್ಕಾಗಿ ಕೊಡುಗೆ ಕೊಟ್ಟಂತಹ ಮಹಾನ್ ನಾಯಕರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ್ದು ನಿಜವಾಗಿಯೂ ಮಾನ್ಯ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ಸಂವಿಧಾನ ಬರೆದಂತಹ ಮಹಾನ್ ಚೇತನರಿಗೆ ಅಗೌರವ ತೋರಿದ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲು ಕರವೇ ಬಾಗಲಕೋಟೆಯ ಜಿಲ್ಲಾ ಘಟಕ ಒತ್ತಾಯ ಪಡಿಸುತ್ತದೆ. ದಲಿತ ಪರ ನ್ಯಾಯಯುತ ಹೋರಾಟಕ್ಕೆ ಕರವೇ ಜಿಲ್ಲಾ ಘಟಕ ಬೆಂಬಲ ನೀಡುತ್ತದೆ ಎಂದು ಕರವೇ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಬಿಎಂ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚೇತನ್ ದೊಡ್ಡಮನಿ, ಜಿಲ್ಲಾ ಉಪಾಧ್ಯಕ್ಷ ಪವನ್ ಕುಮಾರ್ ಕಾಂಬಳಿ, ನಗರ ಅಧ್ಯಕ್ಷ ಶಂಕರ್ ಮುತ್ತಲಗೇರಿ, ನಗರ ಉಪಾಧ್ಯಕ್ಷ ಸಂತೋಷ್ ಚೀನಿವಾಲ್, ಕಾರ್ಮಿಕ ಕಾರ್ಯದರ್ಶಿ ಸಿದ್ರಾಮೇಶ್ವರ ಹಾಸನ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷ ನವೀನ್ ಕಪಾಲಿ, ಯುವ ಘಟಕದ ಅಧ್ಯಕ್ಷ ವಿಷ್ಣು ಪೂಜಾರ್, ಮಂಜುನಾಥ್ ಸವದಿ, ಮಲ್ಲಿಕಾರ್ಜುನ್ ಪುರಾಣಿಕ್ ಮಠ್ ಸೇರಿದಂತೆ ಇನ್ನಿತರರು ಮುಖಂಡರು ಪ್ರಕಟಣೆಯಲ್ಲಿ ತಿಳಿಸಿದ್ರು. ಅಕ್ಷಯ್ ಚವಾಣ್, TV24. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.